ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ಎನ್ ಇಲ್ಲು ಕುಕಿಂಗ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಸ್ನ್ಯಾಕ್ ರೆಸಿಪಿ ಈರುಳ್ಳಿ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಜಸ್ಟ್ ಒಂದು 10-15 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಏನಾದರೂ ಬಿಸಿ ಬಿಸಿಯಾಗಿ ಸಂಜೆ ಟೈಮ್ಗೆ ತಿನ್ನಬೇಕು ಅಂತಂದಾಗ ಈ ರೆಸಿಪಿ ಅಂತೂ ಪರ್ಫೆಕ್ಟ್ ಆಗಿರುತ್ತೆ. ಸೊ ಫಸ್ಟಾಗಿ ಈ ಪಕೋಡ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡೋದಕ್ಕೆ 2 ಕಪ್ನಷ್ಟು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಅದನ್ನ ಪ್ರೆಸ್ ಮಾಡಬೇಕು. ಹಾಗೆ ನಮಗೆ ಈ ರೀತಿ ಸ್ವಲ್ಪ ಲೇಯರ್ಸ್ ಆಗಿ ಬಿಟ್ಕೊಳತ್ತೆ. ಸೊ ಈಗ ಮತ್ತೆ ಇದಕ್ಕೆ 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕಿ, ಹಾಗೆಯೇ 1/2 ಟೀಸ್ಪೂನ್ ಆಗುವಷ್ಟು ಉಪ್ಪು, 1/4 ಟೀಸ್ಪೂನ್ ಆಗುವಷ್ಟು ಅರಶಿನದ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆಯೇ 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸ್ವಲ್ಪ ರೀತಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೆಶಾಗಿ ಕುಟ್ಕೊಂಡು ಹಾಕ್ಕೊಳ್ಳಿ. ಸೊ ಇಷ್ಟೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಕೈಯಲ್ಲಿ ನೋಡಿ ಈ ರೀತಿ ಈರುಳ್ಳಿನ ಸ್ವಲ್ಪ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆ ಈರುಳ್ಳಿಯಲ್ಲಿ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿದ್ದಕ್ಕೆ 1/2 ಟೀಸ್ಪೂನ್ ತುಂಬ ಅಕ್ಕಿ ಹಿಟ್ಟು, ಹಾಗೆಯೇ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. 2 ಕಪ್ ಈರುಳ್ಳಿಗೆ 1/4 ಕಪ್ನಷ್ಟು ಕಡಲೆ ಹಿಟ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮತ್ತೆ ಉಳಿದಿರೋ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರೇನು ಹಾಕ್ತೀರಾ ಫಸ್ಟ್ ಈ ರೀತಿ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಜಸ್ಟ್ 1-2-3 ಟೀಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಅಷ್ಟು ನೀರನ್ನ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಕಲಸಿದ ತಕ್ಷಣ ನಾವು ಇದನ್ನ ಪಕೋಡ ಮಾಡ್ಕೊಳ್ಳೋದು ಅಷ್ಟೇ. ಹೀಗೆ ಈ ಪಕೋಡ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಈ ರೀತಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ನಾವು ಎಣ್ಣೆಯಲ್ಲಿ ಈ ಹಿಟ್ಟನ್ನ ಬಿಡಬೇಕಾಗತ್ತೆ. ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಾಗೆ ಆ ಪಕೋಡನ ಈ ರೀತಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ನೊರೆ ಎಲ್ಲನೂ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದಾಗೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ನಮಗೆ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಹಾಕ್ತಾ ಬಂದಿದೆ. ಹಾಗೆ ನಮಗೆ ಈರುಳ್ಳಿ ಅನ್ನೋದು ಎಣ್ಣೆಯಲ್ಲಿ ತುಂಬ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬಾರ್ದು. ಒಂದು 95% ಫ್ರೈ ಆದಮೇಲೆ ನಾವು ಇದನ್ನ ಎತ್ಕೊಂಡ್ಬಿಡಬೇಕಾಗತ್ತೆ. ಎಣ್ಣೆಯಲ್ಲಿ ತುಂಬ ಬ್ರೌನ್ ಕಲರ್ ಬಂದುಬಿಟ್ರೆ ನಮಗೆ ಈಜಕ್ಕೆ ತೆಗೆದಿದ ತಕ್ಷಣ ಅದು ತುಂಬ ಸೀದೋದಂಗೆ ಆಗ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ 95% ಇದೆಲ್ಲನೂ ಸಹ ಫ್ರೈ ಆದಮೇಲೆ ಇದನ್ನ ಎತ್ಕೊಂಬಿಡಿ. ಸೊ ಹೀಗೆ ಮತ್ತೆ ಇದೇ ಥರನೇ ನೆಕ್ಸ್ಟ್ ಬ್ಯಾಚ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅಷ್ಟೇ, ನೋಡಿದ್ರಲ್ವ ತುಂಬಾ ಸಿಂಪಲ್ಲಾಗಿ ತುಂಬಾ ಗರಿಗರಿಯಾಗಿ ನಮಗೆ ಈರುಳ್ಳಿ ಪಕೋಡ ರೆಡಿಯಾಗೋಯಿತು. ಮತ್ತು ಅದೇ ಎಣ್ಣೆಗೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ. ಈರುಳ್ಳಿ ಪಕೋಡದಲ್ಲಿ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಸೊ ನೀವು ಸಹ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಗರಿಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿದ್ದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ KN ಇಲ್ಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು.